ಹಾಯ್ ಫ್ರೆಂಡ್ಸ್, ಸಿರಿ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಅಂತೂ ಸೊ ಬಾಯಲ್ಲಿ ನೀರು ಉರಿಸುವಂತಹ ನೆಲ್ಲಿಕಾಯಿ ಗೊಜ್ಜು. ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನೆಲ್ಲಿಕಾಯನ್ನು ಈ ರೀತಿ ತುರ್ದ್ಕೊಳ್ಬೇಕು. ನಾನು 1/2 kg ನೆಲ್ಲಿಕಾಯನ್ನು ತೊಗೊಂಡು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ನೋಡಿ, ಈ ರೀತಿ ತುರಿಯೋ ಮಣೆಯಿಂದ ಚೆನ್ನಾಗಿ ತುರ್ದ್ಕೊಳ್ಬೇಕು ಈ ರೀತಿ. ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಟೀಸ್ಪೂನು ಜೀರಿಗೆ, ಚಿಕ್ಕ ಟೀಸ್ಪೂನಲ್ಲಿ ಜೀರಿಗೆ ಹಾಕ್ಕೊಳ್ಳಿ. ಸೊ ನೀವು 1/2 kg ನೆಲ್ಲಿಕಾಯಿ ಹಾಕಿದ್ರೆ 2 tsp ಹಾಕ್ಕೊಳ್ಳಿ. ಮೆಂತ್ಯ ಒಂದು 10-15 ಕಾಳಾಗಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಸಾಸಿವೆ ಒಂದು 10 ಕಾಳಷ್ಟು ಮಾತ್ರ ಹಾಕ್ಕೊಳ್ಳಿ. ಸೊ ಸಾಸಿವೆ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಹದವಾಗಿ, ಸೊ ಅದು ಚಿಟಪಟ ಅನ್ನಬೇಕು, ನಿಮಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಹುರಿದು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ನೆಲ್ಲಿಕಾಯನ್ನು ತುರಿದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೆ ನಾನು. ಈಗ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ತೇವ ಇರಬಾರ್ದು. ಆ ರೀತಿ ನೀವು ಜಾರನ್ನು ಒರೆಸಿ ಹಾಕ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕಿ ರುಬ್ಬಲಿಕ್ಕೆ ಹೋಗಬೇಡಿ. ಸೊ ಹಾಗೆಯೇ ಡೈರೆಕ್ಟಾಗಿ ಗುರ್ರನ್ಸ್ಕೊಳ್ಳಿ ಸಾಕು. ಬೆಳ್ಳುಳ್ಳಿ 4-5 tsp ಹಾಕ್ಕೊಂಡಿದ್ದೀನಿ, ಇದು ಆಪ್ಷನಲ್. ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಿಂಗು ಒಗ್ಗರಣೆ ಕೊಟ್ಟರೆ ಸಾಕು. ನಾವು ಉರಿದಿಟ್ಕೊಂಡಿರೋಂತಹ ಜೀರಿಗೆ ಮೆಣಸು, ಸಾರಿ, ಜೀರಿಗೆ ಮೆಂತ್ಯ, ಹಾಗೆಯೇ ಸಾಸಿವೆ, ಇದನ್ನು ಹಾಕ್ಕೊಂಡು ಹಾಗೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಆದಷ್ಟು ಕಲ್ಲುಪ್ಪು ಹಾಕ್ಕೊಂಡ್ರೆ ನಮಗೆ ಜಾಸ್ತಿ ದಿನ ಅದು ಬಾಳಿಕೆ ಬರುತ್ತೆ. ಸೊ ಈಗ ಖಾರಕ್ಕೆ 1/4 kg ಪುಡಿ, 1/4 tsp ಆಗಷ್ಟು ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಒಂದು ಎರಡು ರೌಂಡ್ ಗುರ್ರನ್ಸ್ಕೊಳ್ಳಿ ಸಾಕು. ನೋಡಿ, ಈ ರೀತಿ ಆಗುತ್ತೆ. ಈಗ ಈ ರೀತಿ ಮಾಡಿಟ್ಕೊಂಡಿರೋಂತಹ ಮಿಶ್ರಣವನ್ನು ಒಂದು ದಪ್ಪ ತಳ ಇರೋಂತಹ ಬಾಂಡ್ಲಿಯಲ್ಲಿ ಮಾಡ್ಕೊಳ್ಳಿ. ಒಂದು 5-6 tsp ಎಣ್ಣೆನೇ ಹಾಕ್ಕೊಳ್ಳಿ. ಹಾಕಿದ ನಂತರ ಈ ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣ, ನೆಲ್ಲಿಕಾಯಿ ಮಿಶ್ರಣವನ್ನು ಹಾಕ್ಕೊಂಡು ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಸೊ ಕೈ ಬಿಡದೇ ಈ ರೀತಿ ತಿರುಗಿಸ್ತಾ ಬರಬೇಕು. ಒಂದು 5 ನಿಮಿಷ ತಿರುಗಿಸ್ತಾ ಬಂದರೆ ನಮಗೆ ಕರೆಕ್ಟಾಗಿ ಗೊಜ್ಜು ರೆಡಿಯಾಗುತ್ತೆ. ಇದು ನಮಗೆ ಮೊಸರನ್ನದ ಜೊತೆಗೆ ಮತ್ತು ಚಪಾತಿ, ರೊಟ್ಟಿ ಇದೆಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. 1 ತಿಂಗಳು ಬೇಕಾದರೂ ನಾವು ಅಷ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಈ ರೀತಿ ಚೆನ್ನಾಗಿ ಒಂದು 2 ಸೆಕೆಂಡ್ ನಾನೀಗ ಮಿಕ್ಸ್ ಮಾಡಿದ್ದೀನಿ. ಈ ಟೈಮಲ್ಲಿ ಟೇಸ್ಟನ್ನು ನೋಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು. ಈ 2ನೇ ಸಾರಿ ನಾವು ಉಪ್ಪು ಸೇರಿಸ್ಕೊಂಡಾಗ ಕಲ್ಲುಪ್ಪನ್ನು ಸೇರಿಸಿದ್ರೆ ಅದು ಸಡನ್ನಾಗಿ ಅದು ಕಲ್ಲುಪ್ಪು ಕರಗೋದಿಲ್ಲ. ಸೊ ಅದರಿಂದ ನೀವು ಪುಡಿ ಉಪ್ಪನ್ನೇ ಸೇರಿಸ್ಕೊಳ್ಳಿ. ಫಸ್ಟು ನೋಡಿ ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ತುಂಬ ದಿನ ಬಾಳಿಕೆ ಬರುತ್ತೆ. ಫೈನಲಿ ನಮಗೆ ಬೇಕಂದಾಗ ಮಾತ್ರ ಪುಡಿ ಉಪ್ಪನ್ನು ಸೇರಿಸಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡೋಣ. ಈಗ ನೆಲ್ಲಿಕಾಯಿ ಸೀಸನ್ ಅಲ್ವಾ, ಸೊ ಇದನ್ನು ಮಾಡಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ನಮಗೆ ತುಂಬ ಆರೋಗ್ಯಕರವಾಗಿರುತ್ತೆ. ಸೊ ತುಂಬ ಚೆನ್ನಾಗೂ ಇರುತ್ತೆ, ಮೊಸರನ್ನು ಜೊತೆಗೆ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸ್ವಲ್ಪ ಬೆಲ್ಲ, ಇದು ಆಪ್ಷನಲ್ಲು, ಶುಗರ್ ಇರೋರಂತೂ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಸ್ಕಿಪ್ ಮಾಡಿ. ಬಟ್ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಆ ಒಗರು, ಹುಳಿ, ಉಪ್ಪು, ಖಾರ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿ ಒಂದು 2 ಸೆಕೆಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಸೊ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರೋಂತಹ ನೆಲ್ಲಿಕಾಯಿ ಗೊಜ್ಜನ್ನು ಸ್ವಲ್ಪ ಒಂದು ಅವರ್ ನಾವು ಬಿಸಿ ಕಮ್ಮಿ ಆಗಲಿಕ್ಕೆ ಬಿಟ್ಬಿಡಬೇಕು. ನೀವು ಬೇಕಾದರೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಬೇಕಾದರೂ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.